ಆತ್ಮ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ನೇಮಕಾತಿಯ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೆದೆಗಳ ನೇಮಕಾತಿ 2020-21 ಸಾಲಿನಲ್ಲಿ ನಡೆಸಲು ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಹಾಗಾದರೆ PSI ಮತ್ತು RSI 592 ಪೋಸ್ಟ್ಗಳನ್ನು ಕರೆಯಲಿದ್ದಾರೆ ಹಾಗೆ PC ಸಿವಿಲ್ ಹಾಗೂ DR ಮತ್ತು KSRP 4000 ಹುದ್ದೆಗಳನ್ನು ನೇಮಕಾತಿ ಮಾಡಲಿಕ್ಕೆ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಹಾಗಾದರೆ ವಲಯವಾರು ಅಥವಾ ಕಮಿಷನರೇಟ್ ವಲಯವಾರು ಹುದ್ದೆಗಳನ್ನು ಯಾವ ಥರ ವರ್ಗೀಕರಣ ಮಾಡಿದ್ದಾರೆ ಅನ್ನೋದು ನೋಡೋದಾದರೆ ಮೊದಲಿಗೆ ಕಮಿಷನರೇಟ್ ನಗರಗಳಾದ ಬೆಂಗಳೂರು ನಗರಕ್ಕೆ 74 PSI ಹುದ್ದೆಗಳು ಹಾಗೆ 1 RSI ಹುದ್ದೆಗಳನ್ನು ಕರೀಲಿಕ್ಕೆ ಆದೇಶವನ್ನು ಹೊರಡಿಸಲಿದ್ದಾರೆ ಹಾಗೆ ಮೈಸೂರು ನಗರಕ್ಕೆ ಸೇರಿದ ಹಾಗೆ 3 RSI ಹುದ್ದೆಗಳು ನೇಮಕಾತಿಗೆ ತಮಗಾಗಿ ಕಾದಿದ್ದಾವೆ ಹಾಗೆ ಹುಬ್ಳಿ ಮತ್ತು ಧಾರವಾಡ ನಗರಕ್ಕೆ 2 RSI ಹುದ್ದೆಗಳು ಹಾಗೆ ಬೆಳಗಾವಿ ನಗರಕ್ಕೆ 19 PSI ಹುದ್ದೆಗಳು ಮತ್ತು 3 RSI ಹುದ್ದೆಗಳು ಇವೆಲ್ಲ ಕಮಿಷನರೇಟ್ ನಗರಗಳಾದ ಈ 4 ವಲಯಗಳಿಗೆ ಈ ಒಂದು ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ವಲಯವಾರು ಹುದ್ದೆಗಳನ್ನು ನಾವು ವರ್ಗೀಕರಣ ಮಾಡಿ ನಿಮಗೆ ಹೇಳೋದಾದರೆ ಒಂದು ಕೇಂದ್ರ ವಲಯ ಯಾವುದು ಬೆಂಗಳೂರು ವಲಯಕ್ಕೆ 92 PSI ಹುದ್ದೆಗಳು ಹಾಗೆ 2 RSI ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ಪೂರ್ವ ವಲಯ ಅಂದರೆ ದಾವಣಗೆರೆ ಒಂದು ಪೂರ್ವ ವಲಯಕ್ಕೆ 40 PSI ಹುದ್ದೆಗಳು ಮತ್ತು 10 RSI ಹುದ್ದೆಗಳನ್ನು ಕರೀಲಿದ್ದಾರೆ ಹಾಗೆ ಪಶ್ಚಿಮ ವಲಯ ಮಂಗಳೂರು ವಿಭಾಗಕ್ಕೆ 39 PSI ಹುದ್ದೆಗಳು ಮತ್ತು 2 RSI ಹುದ್ದೆಗಳನ್ನು ಕರೀಲಿದ್ದಾರೆ ಹಾಗೆ ಉತ್ತರ ವಲಯ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ 74 PSI ಹುದ್ದೆಗಳು ಹಾಗೆ 10 RSI ಹುದ್ದೆಗಳನ್ನು ಕರೀಲಿದ್ದಾರೆ ಹಾಗೆ ದಕ್ಷಿಣ ವಲಯ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟ ಒಂದು ದಕ್ಷಿಣ ವಲಯಕ್ಕೆ 93 PSI ಹುದ್ದೆಗಳು ಹಾಗೆ 7 RSI ಹುದ್ದೆಗಳು ಕರೀಲಿಕ್ಕೆ ಈಗ ಸರ್ಕಾರ ಒಂದು ಒಪ್ಪಿಗೆಯನ್ನು ನೀಡಿದೆ ಹಾಗೆ ಮುಂದುವರೆದಂತೆ ಈ KSISF ಗೆ ಸಂಬಂಧಪಟ್ಟ 51 ಹುದ್ದೆಗಳು PSI ಹುದ್ದೆಗಳು ಹಾಗೆ CIDಗೆ ಸಂಬಂಧಪಟ್ಟಂಗೆ 4 PSI ಹುದ್ದೆಗಳು ಹಾಗೆ PSI ವೈರ್ಲೆಸ್ ವಿಭಾಗಕ್ಕೆ 26 PSI ಹುದ್ದೆಗಳು ಹಾಗೆ KSRP ಸಂಬಂಧಪಟ್ಟಾಗೆ 40 RSI ಹುದ್ದೆಗಳನ್ನು ಕರೀಲಿಕ್ಕೆ ಸರ್ಕಾರ ಈಗ ಪೊಲೀಸ್ ಇಲಾಖೆಗೆ ಒಪ್ಪಿಗೆಯನ್ನು ನೀಡಿದೆ ಇವೆಲ್ಲ ಹುದ್ದೆಗಳನ್ನು 2020-21 ಸಾಲಿನಲ್ಲಿ ಹಂತ ಹಂತವಾಗಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ನೇಮಕಾತಿಯನ್ನು ಆದೇಶವನ್ನು ಕೊಡಲಿಕ್ಕೆ ಏನು ಮಾಡ್ತಾ ಇದೆ ಅಂದರೆ ರಿಕ್ರೂಟ್ಮೆಂಟನ್ನು ಕರೆದಿದೆ ಈ ಎಲ್ಲ ಹುದ್ದೆಗಳಿಗೆ ಹಾಗೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೋಡೋದಾದರೆ ತಾವು ಯಾರೆಲ್ಲ ಈ 19-20 ಸಾಲಿನಲ್ಲಿ ಕೆಲವೊಂದು ಜನಕ್ಕೆ ಏನಾಗಿದೆ ಅಂದರೆ PSI ಆಗಿರ್ಬೋದು ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ಬೋದು ಸ್ವಲ್ಪ ಮಾರ್ಕಸ್ನಲ್ಲಿ ತಾವು ಈಗ ಹುದ್ದೆಗಳಿಂದ ವಂಚಿತರಾಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಚಿಂತಿಸಬೇಡಿ ಸಾಕಷ್ಟು ಒಂದು ಹುದ್ದೆಗಳನ್ನು ಬರುವ ಒಂದು ಸಾಲಿನಲ್ಲಿ ಕರೀಲಿಕ್ಕೆ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಅದೇ ವಾರು ನೋಡೋದಾದರೆ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು 2000 ಹುದ್ದೆಗಳನ್ನು ಕರೀಲಿಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಸ್ನೇಹಿತರೆ 2000 ಹುದ್ದೆಗಳು ಬೃಹತ್ ಪ್ರಮಾಣದಲ್ಲಿ ಈ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸರ್ಕಾರ ಒಂದು ಪೊಲೀಸ್ ಇಲಾಖೆಗೆ ಆದೇಶವನ್ನು ನೀಡಿದೆ ಹಾಗೆ APC ಅಂದರೆ APC ಹುದ್ದೆಗಳು ಅದಕ್ಕೆ ಸಂಬಂಧಪಟ್ಟಂಗೆ 1000 ಹುದ್ದೆಗಳು ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ ಇನ್ನು KSRP ಪೊಲೀಸ್ ಅಂದರೆ KSRP ಪೆದೆ ಹುದ್ದೆಗಳಿಗೆ 1000 ಹುದ್ದೆಗಳನ್ನು ಅಲ್ಲಿ ನೇಮಕಾತಿಗೆ ಆದೇಶವನ್ನು ಹೊರಡಿಸಲಿದ್ದಾರೆ ಹಾಗಾದರೆ ಸ್ನೇಹಿತರೆ ತಾವು ಈ ಎಲ್ಲ ಹಿಂದಿನ ನೇಮಕಾತಿಗಳಲ್ಲಿ ಕೆಲವೊಂದು ಜನ SS ಗಳಿಸಿದಾರೆ ಕೆಲವೊಂದು ಜನ ಸ್ವಲ್ಪ ಮಾರ್ಕಸ್ನಲ್ಲಿ ಏನೋ ಒಂದು ಕಾರಣಗಳಿಂದ ಅಭ್ಯಾಸದ ಕ್ರಮಗಳಿಂದ ತಾವು ಸೋತಿದ್ದೀರ ಸೊ ಸೋತರೂ ಪರವಾಗಿಲ್ಲ ಸೊ ನಿಮಗಾಗಿ ಹುದ್ದೆಗಳು ಸಾಕಷ್ಟು ಕರೀಲಿದ್ದಾರೆ ನಿಮ್ಮ ಅಭ್ಯಾಸ ಕ್ರಮ ಮತ್ತು ನಿಮ್ಮ ಒಂದು ಉತ್ಸಾಹದಿಂದ ಅದೇ ರೀತಿ ನೀವು ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ ಈ ಒಂದು ಹುದ್ದೆಗಳು ತಮಗಾಗಿ ಕಾದಿದ್ದಾವೆ ಈ ಎಲ್ಲ ಹುದ್ದೆಗಳಿಗೆ ನಿಮಗೆ ಬೇಕಾಗಿದ್ದು ಒಂದು ಹುದ್ದೆ ಆ ಒಂದು ಹುದ್ದೆಗೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಯಾವ ರೀತಿ ಓದಬೇಕು ಮತ್ತು ಯಾವ ವಲಯಕ್ಕೆ ನಾನು ಒಂದು ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಗಮನ ಇಟ್ಟು ಈ ಒಂದು ಮಾಹಿತಿ ತಮಗೆ ಅನುಕೂಲವಾಗುತ್ತೆ ಹಾಗೂ ನಿಮ್ಮ ಅಭ್ಯಾಸ ಕ್ರಮಕ್ಕೆ ಈ ಒಂದು ಮಾಹಿತಿ ನಿಮಗೆ ಅನುಕೂಲವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಾಗಾದರೆ ಮತ್ತೊಂದು ನೇಮಕಾತಿ ಆದೇಶದೊಂದಿಗೆ ಮತ್ತೊಂದು ಜಾಬ್ ನ್ಯೂಸೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸೊ ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್
ಅಲ್ಲಿವರೆಗೂ ನಮ್ಮ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಸಾಕಷ್ಟು ನೇಮಕಾತಿ ಆದೇಶದ ಒಂದು ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.